ನಮಸ್ಕಾರ, ನನ್ನ ಹೆಸರು ಬಸವರಾಜ್, ತಂದೆ ಹನುಮಂತರಾಯ ಹವಾಲ್ದಾರ್. ನಾನು LIC ರಿಟೈರ್ಡ್ ಎಂಪ್ಲಾಯೀಸ್ ಆಗಿದ್ದು ನಾನು ಸಿಂಧಿಗೆಲ್ಲ ಸುಮಾರು 35 ವರ್ಷದಿಂದ ವಾಸವಾಗಿದ್ದೇನೆ. ಅದೇ ರೀತಿ ನನ್ನ ಅಕೌಂಟ್ ಕೂಡ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸಿಂಧಿಗಿನಲ್ಲೇ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸಿಂಧಿಗಿನಲ್ಲೇ SBI ಅಕೌಂಟ್ ಹೊಂದಿದ್ದೇನೆ. ನನಗೆ ಇದ್ದಕ್ಕಿದ್ದ ಹಾಗೆ 9ನೇ ತಾರೀಕು ಸ್ಯಾಟರ್ಡೇ ಈವ್ನಿಂಗ್ ಮೆಸೇಜ್ ಬರ್ಲಿಕ್ಕೆ ಶುರು ಮಾಡಿದ್ವು. ಮೆಸೇಜ್ ಬಂದಮೇಲೆ ನಾವು ಇದೇನ ಹ್ಯಾಕರ್ಸ್ದು ಪ್ರಾಬ್ಲಮ್ ಇರ್ತಾವಂತೇಳಿ ಸೊ ನಾವು ಯಾವುದೋ ಅದನ್ನು ಕ್ಲಿಕ್ ಮಾಡಲಿಲ್ಲ. ಅದನಂತರ ನಂದು ಅಕೌಂಟ್ ಯೂನಿಯನ್ ಬ್ಯಾಂಕಿನಲ್ಲಿ ಇರೋದ್ರಿಂದ ಮೊಬೈಲ್ ಕ್ಲೋನಿಂಗ್ ಮಾಡಿದರು. ಆಮೇಲೆ ಸಾಯಂಕಾಲ 7:30 ಸುಮಾರಿಗೆ ನಮ್ಮದು ಫಸ್ಟ್ ಡೆಬಿಟ್ ಕಾರ್ಡನ್ನು ಬ್ಲಾಕ್ ಮಾಡಿದರು. ಆಮೇಲೆ ಅದರಲ್ಲಿ ನೆಟ್ ಬ್ಯಾಂಕಿಂಗ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು 2-ಫ್ಯಾಕ್ಟರ್ ಅಥೆಂಟಿಕೇಶನ್ ಆಕ್ಟಿವೇಟ್ ಮಾಡಿದರು. ಡೈಲಿ ಲಿಮಿಟ್ 5 ಲ್ಯಾಕ್ ಇದ್ದದನ್ನು 25 ಲ್ಯಾಕ್ ಅಂತ ಮಾಡಿದರು. ತದನಂತರ ಇದೆಲ್ಲ ನಾವು ಮೆಸೇಜ್ ನಂತರ ನೋಡಿದ್ದು ಸರ್. ನಮಗೆ ಫಂಕ್ಷನ್ ಗದ್ದಲದಲ್ಲಿ ಇರೋದರಿಂದ ನಮಗೆ ಒಂದು 1 ಅವರ್ ನಮ್ಮ ಮೊಬೈಲ್ ನೋಡಲಿಕ್ಕೆ ಆಗಿರಲಿಲ್ಲ. ಈ 2-ಫ್ಯಾಕ್ಟರ್ ಅಥೆಂಟಿಕೇಷನ್ ಮಾಡಿದ ನಂತರ ಬೆನಿಫಿಷರೀಸ್ ಎಲ್ಲ ಆ್ಯಡ್ ಮಾಡ್ಕೊಂತ ಹೋದರು. ಅದ ತದನಂತರ ಸಾಯಂಕಾಲ 7:30 ಅದೇನು ಸ್ಟಾರ್ಟ್ ಆಯಿತು. ಅದಾದ ನಂತರ ಆಕ್ಟಿವಿಟೀಸ್ ಆದ ನಂತರ ಬೆನಿಫಿಷರಿ ಆ್ಯಡ್ ಮಾಡಿದ ನಂತರ 2,25,000 5 ಟ್ರಾನ್ಸಾಕ್ಷನ್ ಆಗಿದೆ ಸರ್. ಆಮೇಲೆ 4,54,000 1 ಟ್ರಾನ್ಸಾಕ್ಷನ್ ಆಗಿದೆ. ಟೋಟಲ್ 14,54,000 ನನ್ನ ಅಕೌಂಟ್ನಿಂದ. ಅದರಲ್ಲಿ 14,54,000 4,54,000 ನನ್ನ ಜಾಯಿಂಟ್ ಅಕೌಂಟಿಗೆ ಮಾಡಿದ್ದಾರೆ. ನಂದು ಮತ್ತು ನನ್ನ ಹೆಂಡತಿ ಬಸಮ್ಮ ಹವಾಲ್ದಾರ್ ಅಂತೇಳಿ ಅವರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿತ್ತು. ಇದೆಲ್ಲ ನಾವು ಸುಮಾರು 9:00 ಸುಮಾರು ನೋಡಿದ್ವಿ. ಅಲ್ಲಿವರೆಗೆ ನಮಗೆ ಇದನ್ನು ಗಮನ ಕೊಡ್ಲಿಕ್ಕೆ ಆಗಲಿಲ್ಲ. ಮನೆಯಲ್ಲಿ ಒಂದು ಫಂಕ್ಷನ್ ಇದ್ದ ಸಂಬಂಧ 9:00 ನೋಡಿದ ತಕ್ಷಣ ರಾತ್ರಿ 10 ಗಂಟೆಗೆ ನಾವು ಗಾಬರಿ ಬಿದ್ದ ನಂತರ 10 ಗಂಟೆಗೆ 1930-ಕ್ಕೆ ಕಾಲ್ ಮಾಡಿ ಕಂಪ್ಲೇಂಟ್ ರೇಸ್ ಮಾಡಿದ್ವಿ. ಆಯಿತು, ಅವರೆಲ್ಲ ಅಮೌಂಟ್ ಫ್ರೀಜ್ ಮಾಡ್ತೀವಿ ಅಂತ ಹೇಳ್ಕೊಟ್ರು ಸರ. ತದನಂತರ ನಾವು ಮನೆಗೆ ಬಂದ್ವಿ. ಇನ್ನೇನು ಮುಂದಿನ ಎಲ್ಲ ಅಕೌಂಟ್ ಫ್ರೀಜ್ ಆಗುತ್ತೆ ಬಿಡಂತ ಹೇಳ್ಬಿಟ್ಟಿವಿ. ಬಟ್ ಮಾರನೇ ದಿನ